ಒಂದು ಒಳ್ಳೆ ಮೂವಿ ನೋಡಿರುವ ಒಂದು ವಿಷಯ ಅಂತ ನನಗೆ ಅನಿಸ್ತಿದೆ. ಸೊ ಯಾಕೆ ಅಂತ ಕೇಳಿದ್ರೆ, ಯಾವುದೇ ಒಂದು ಒಳ್ಳೆ ಮೂವಿ ನಾವು ನೋಡಿದ್ರೆ ಸೊ ಇಮ್ಮಿಡಿಯೇಟಾಗಿ ನಮಗೆ ಅದೊಂದು 2 ದಿನ 3 ದಿನ ಒಂದು ವಾರವರೆಗೂ ಆ ಮೂವಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ಹಂಗೇ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಸೊ ಆ ಥರ ಒಂದು ಫೀಲಿಂಗ್ ನನ್ನ ಹತ್ರ ಇದೆ. ಸೊ ಇವತ್ತು ನಾನು ಮಂಡೇ, ಓಕೆ, ಸೊ ಆ್ಯಕ್ಚುಲಿ ನಾನು ಸಂಡೇ ನನ್ನ ಫ್ರೆಂಡ್ನ ಹೊಡೆದು ಕರ್ಕೊಂಡು ಹೋಗಿ ನಾನು ಈ ಮೂವಿನ ನೋಡಿಬಿಟ್ಟು ಬಂದುಬಿಟ್ಟಿನಿ. ಕಾಂತಾರ ಮೂವಿ, ರಿಷಬ್ ಶೆಟ್ಟಿ ಸರ್, ವಾವ್. ಸೊ ದಿಸ್ ಇಸ್ ದ ಬೆಸ್ಟ್. ಓಕೆ, ಸೊ ಸ್ಟೋರಿ ಲೈನ್ ತುಂಬ ಸಿಂಪಲ್ ಆಗಿ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಸೊ ಆ ಒಂದು ಬ್ರೇಕ್ ಆದಮೇಲೆ, ಓಕೆ, ನಾನು ಯಾವುದೋ ಸ್ಟೋರಿ ರಿಲೀವ್ ನಾನು ಇಲ್ಲಿ ಮಾಡಲ್ಲ. ಸೊ ಪ್ಲೀಸ್ ಎಲ್ಲರೂ ನೋಡಿರ್ತೀರ, ನಂತರ ನೋಡ್ದಿರಾ ಇದ್ದರೆ ಸೊ ಡೆಫಿನೆಟ್ಟಾಗಿ ಥಿಯೇಟರ್ಸಲ್ಲಿ ಹೋಗಿ ಈ ಮೂವಿನ ನೋಡಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೀವು ಮಾಡಲೇಬೇಕು. ಪ್ಲೀಸ್ ಡೋಂಟ್ ವಾಚ್ ಇಟ್ ಇನ್ ಪ್ರೈಮಲ್ಲಿ ಬರ್ಬೋದು, ಇನ್ನೂ ಎಲ್ಲೆಲ್ಲೋ ಬರ್ಬೋದು. ಪ್ಲೀಸ್ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ಗೋ ಫಾರ್ ಥಿಯೇಟರ್ ಆ್ಯಂಡ್ ಈ ಒಂದು ಮೂವಿನ, ಎಪಿಕ್ ಮೂವಿನ ನೀವು ಅಲ್ಲಿಂದನೇ ಎಂಜಾಯ್ ಮಾಡಬೇಕು. ಬಿಕಾಸ್ ಏನಂತ ಹೇಳಿ, ಲೈಕ್ ಆ ಒಂದು ಹಾರರ್ ಥ್ರಿಲ್ಲರ್ ಎಫೆಕ್ಟು ನನಗೆ ಸಿಕ್ತು. ಪ್ಲಸ್ ಆ ಒಂದು ಇಂಟರ್ವಲ್ ಆದಮೇಲೆ ಸ್ಟೋರಿ ಹೆಂಗೆ ಹೋಯ್ತು, ಹೆಂಗೆ ಮುಗೀತು ಅಂತಲೇ ನನಗೆ ಗೊತ್ತಿಲ್ಲ. ಹಂಗೆ ಸ್ಟಂಡಾಗಿ ಶಾಕ್ ಆಗಿಬಿಟ್ಟು ಹಂಗೆ ಥಿಯೇಟ್ರಲ್ಲಿ ಹಂಗೆ ಕೂತ್ಕೊಂಡು ಅಲ್ಲೇ ಇದ್ದುಬಿಟ್ಟೆ. ಸೊ ರಿಯಲಿ ಗೈಸ್ ಗೂಸ್ ಬಂಪ್ಸ್ ಅಂತಾರಲ್ಲ, ಸೊ ಅದನ್ನು ನಾನು ಡೆಫಿನೆಟಾಗಿ ಈ ಒಂದು ಮೂವಿದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಕನ್ನಡ ಇಂಡಸ್ಟ್ರಿ ಈಸ್ ಟೇಕಿಂಗ್ ಇಟ್ಸ್ ಅನದರ್ ಡೈಮೆನ್ಷನ್ ನಾವು. ಓಕೆ, ಸೊ KGF ಬಂದು ಆ ಒಂದು ಟ್ರೆಂಡನ್ನ ಸೆಟ್ ಮಾಡಿಬಿಡ್ತು. ಸೊ ಒಂದು ಒಳ್ಳೆ ಮೂವಿ ಮಾಡಿದ್ರೆ ಸೊ ಹೆಂಗೆ ವರ್ಲ್ಡ್ ನಮಗೆ ರೆಸ್ಪಾಂಡ್ ಮಾಡುತ್ತೆ, ವರ್ಲ್ಡ್ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಇಂಡಿಯಾದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ಗೆ ಆಲ್ರೆಡಿ ರಿಲೀಸ್ ಆಗಿದ್ದಾಯಿತು. ಸೊ ಅವರ ಒಂದು ರಿವ್ಯೂಸು, ಥಿಯೇಟರಲ್ಲಿರೋ ರಿವ್ಯೂಸ್ನ ನಾನು ಜಸ್ಟ್ ಯೂಟ್ಯೂಬಲ್ಲಿ ಹಾಕಿ ನೋಡ್ತಾ ಇದ್ದೆ. ಸೊ ಮೈಂಡ್ ಬ್ಲೋಯಿಂಗ್. ಓಕೆ, ತಮಿಳ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ, ಹಿಂದಿ ಆಡಿಯನ್ಸ್ ಅವ್ರ ಕಾಲಿಗೆ ಬಿದ್ದುಬಿಟ್ರು ಅವರೊಂದು ರಿವ್ಯೂವರು. ಸೊ ಆಮೇಲೆ ಇದ್ರ ಬಗ್ಗೆ ಮಾತಾಡ್ದಿರೋರು ಜನರೇ ಎಲ್ಲ ತೆಲುಗುಗೆ ಹೋಗಿದೆ, ನಾನಿ ಅವರು ಮಾತಾಡಿದ್ದಾರೆ, ಮತ್ತು ಮಲಯಾಳಂಗೆ ಡಬ್ ಮಾಡಿದ್ದಾರೆ. ಮಲ್ಟಿಪಲ್ ಲ್ಯಾಂಗ್ವೇಜಸ್ಸಲ್ಲಿ ಡಬ್ ಆಗಿದ್ದಾಯಿತು. ಆ್ಯಂಡ್ ಆ ಒಂದು ಪೇಟ್ರಿಯಾಟಿಸಮ್ ಅಂತಾರಲ್ಲ, ಸೊ ಆ ಒಂದು ಸ್ಪಿರಿಚುಯಾಲಿಟಿ ಅಂತಾರಲ್ಲ, ಪೇಟ್ರಿಯಾಟಿಸಮ್ ಅಲ್ಲ, ಸ್ಪಿರಿಚುಯಾಲಿಟಿ ಜರ್ನಿ ಅನ್ನೋದನ್ನು ಸೂಪರಾಗಿ ತೋರಿಸಿದ್ದಾರೆ. ಆ ಒಂದು ಎಮೋಷನ್ ಅನ್ನೋದನ್ನ ಸಖತ್ತಾಗಿ ತೋರಿಸಿದ್ದಾರೆ. ಒಂದು ಕ್ಯಾರೆಕ್ಟರು, ಸೊ ಆ ಒಂದು ಕ್ಯಾರೆಕ್ಟರ್ಗೆ ಕ್ಲೀನ್ ಜಸ್ಟಿಸ್ ಅನ್ನೋದು ಮಾಡಿದ್ದಾರೆ. ನೀವು ಥಿಯೇಟ್ರಲ್ಲಿ ಹೋಗಿ ಏನಾದರೂ ಕೂತ್ಕೊಂಡಿದ್ದೀರಾ ಅಂದರೆ ಫಸ್ಟು ಒಂದು ಜಸ್ಟ್ ಒಂದು 5 ನಿಮಿಷದಲ್ಲೇ ಈ ಒಂದು ಟಾಪಿಕ್ಕು ಆ ಒಂದು ಝೋನ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಆ ಒಂದು ವಿಲೇಜ್ ಝೋನ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಲ್ಲಿರುವ ಆ ಒಂದು ಕ್ಯಾರೆಕ್ಟ್ರು ಒಳಗಡೆನೆ ಹೋಗ್ಬಿಟ್ಟು ಸೊ ಶಿವ ದ ಕ್ಯಾರೆಕ್ಟರ್ ಏನಂತ ಹೇಳೋದು. ಓಕೆ, ಸೊ ದಟ್ ಮಚ್ ಸೋ ಸ್ಟ್ರಾಂಗ್ ಆಗಿರುವ ಒಂದು ಮೂವಿ. ಸೊ ಈ ಒಂದು ಮೂವಿನ ನಾನು ಲೇಟಾಗಿ ನೋಡಿದ್ದಕ್ಕೆ ನಾನು ಫೀಲ್ ಮಾಡ್ತಿದ್ದೀನಿ. ಬಟ್ ಯಾರಾದರೂ ಇನ್ನೂ ನೋಡ್ದಿರಾ ಇದ್ದೀರಾ ಅಂದರೆ ಸೊ ಗೋ ದೇರ್ ಆ್ಯಂಡ್ ವಾಚ್ ಇಟ್ ಔಟ್. ಡೆಫಿನೆಟ್ಟಾಗಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ರಿಷಬ್ ಶೆಟ್ಟಿ ಸರ್ ಇಸ್ ಡನ್ ಎ ಗ್ರೇಟ್ ಜಾಬ್. ತುಂಬಾ ಒಂದು ಒಳ್ಳೆ ದೊಡ್ಡ ವಿಷಯ ಅನ್ನೋದು ಮಾಡಿದ್ದಾರೆ. ರೀಸೆಂಟಾಗಿ ನಾನೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಸೊ ಆ ಒಂದು ಇಂಟರ್ವ್ಯೂದಲ್ಲಿ ತಮಿಳ್ ಆ್ಯಂಕರ್ ಒಬ್ಬರು ಕೇಳ್ತಾಯಿದ್ರು, ನೀವೇನಾದರೂ ಈ ಕಡೆ ಮೂವಿ ಮಾಡೋಕ್ಕೆ ಬರ್ತೀರಾ, ಸೊ ತಮಿಳಲ್ಲಿ ಮಾಡೋಕ್ಕೆ ಬರ್ತೀರಾ ಅಂತ ಕೇಳಿದಾಗ ಸೊ ಅವರು ಒಂದು ಆನ್ಸರ್ ಅನ್ನೋದು ಹೇಳಿದ್ರು, ಇಲ್ಲ ನಾನು ಯಾವಾಗಲೂ ನಾನು ಕನ್ನಡದಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಎಲ್ಲಿಂದ ಬಂದೆ ಅನ್ನೋದನ್ನು ನಾನು ಯಾವತ್ತೂ ಮರೆಯಲ್ಲ. ಸೊ ನಾನು ಎಲ್ಲ ಮೂವೀಸು ನಾನು ಅಲ್ಲೇ ಮಾಡಬೇಕು, ಆ ಒಂದು ಲೋಕಲ್ ಸ್ಟೋರಿನ ನಾನು ಹೇಳಬೇಕು ಅಂತಂದರೆ ಹೌ ಲೋಕಲ್ ಡೈಮೆನ್ಷನ್ ಆಗಿರುವ ಒಂದು ಮೂವಿ. ಸೊ ಈ ಒಂದು ಮೂವಿನ ವರ್ಲ್ಡ್ ವೈಡ್ ಈಗ ಹೋಗಿದೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ. ಸೊ ನಾನು ಆ್ಯಸ್ ಅ ಪರ್ಸ್ನಲ್ ಟ್ರೈನರಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಸೊ ನನ್ನ ಒಂದು ಕ್ಲೈಂಟ್ಸ್ ವರ್ಲ್ಡ್ ವೈಡಲ್ಲಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಜರ್ಮನಿ ಆ್ಯಂಡ್ ಸಿಂಗಾಪುರ್ ಆ್ಯಂಡ್ US, ಸೊ ಈ ಥರ ಜಾಗದಲ್ಲೆಲ್ಲ ಇದ್ದಾರೆ. ಸೊ ಸಿಂಗಾಪುರಲ್ಲಿರುವ ನನ್ನ ಒಂದು ಕ್ಲೈಂಟ್ ಅವ್ರು ನನಗೆ ಹೇಳಿದ್ರು, ಸರ್ ನೀವು ಇನ್ನೂ ಈ ಮೂವಿನ ನೋಡಿಲ್ವಾ, ಹೋಗಿ ನೋಡಿ ಅಂತ ಅವ್ರು ನನಗೆ ರೆಕಮೆಂಡ್ ಮಾಡಿ ಸೊ ಪುಷ್ ಮಾಡಿದ್ರು. ನಾನು ಹೋಗಿ ಈ ಮೂವಿನ ನೋಡಿದೆ. ಔಟ್ಸ್ಟ್ಯಾಂಡಿಂಗ್. ಎಲ್ಲರೂ ಈ ವಿಡಿಯೋನ ನಾನು ಎಷ್ಟು ಜನ ನೋಡ್ತಿದ್ದೀರಾ ಅಂತ ಗೊತ್ತಿಲ್ಲ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಆ ಒಂದು ಫೀಲಿಂಗ್ಸ್ನ ನಾನು ಹಂಗೆ ಒಂದು ವೀಡಿಯೋದಲ್ಲಿ ನಾನು ಮುಂದೆ ಇಡಬೇಕು. ಸೊ ವೀಡಿಯೋದಲ್ಲಿ ನಾನು ಮಾತಾಡಲೇಬೇಕು, ಇದ್ರ ಬಗ್ಗೆ ನಾನು ವೀಡಿಯೋನೇ ಹಾಕಬೇಕು. ಇದು ರಿವ್ಯೂ ಅಲ್ಲ, ಇದು ಓಪನ್ ಆಗಿರುವ ಒಂದು ಏನಂತ ಒಂದು ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಸೊ ಆ ಒಂದು ಮೂವಿ ನೋಡಿಬಿಟ್ಟು ನನಗೆ ಅಷ್ಟು ಒಂದು ಪೀಕ್ ಆಗಿರೋ ಒಂದು ವಿಷಯ ಆಗಿದೆ. ಹೀರೋಯಿನ್ ಆಗಿರ್ಬೋದು, ಆಮೇಲೆ ಆ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅವ್ರ ಜೊತೆ ಇರ್ತಾರೆ, ಕಾಮಿಡಿ ಇದೆ, ಮತ್ತು ವಿಲನ್ ಅವ್ರು ನೋಡಿದ್ರೇ ಕೋಪ ಬರೋ ಥರ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಪ್ಲಸ್ ಕ್ಲೈಮ್ಯಾಕ್ಸ್ ಇಸ್ ಮೈಂಡ್ ಬ್ಲೋಯಿಂಗ್. ಆ ಒಂದು ಆ್ಯಕ್ಟಿಂಗ್, ಆ ಒಂದು ಕಿರುಚಾಟ, ಸೊ ಆ ಒಂದು ಸ್ಕ್ರೀಮಿಂಗು, ಆ ಮ್ಯೂಸಿಕ್ಕು, ಅಯ್ಯೋ ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಹೇಳೋದೇ ಬೇಕಾಗಿಲ್ಲ. ಸೊ ಇಫ್ ಯು ಆರ್ ನಾಟ್ ವಿಟ್ನೆಸ್ಸಿಂಗ್, ನೀವು ಈ ಮೂವಿನ ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ ಅದರ ರಿಯಲ್ ಫೀಲ್ ಅನ್ನೋದು ನಿಮಗೆ ಡೆಫಿನೆಟಾಗಿ ಸಿಗಲ್ಲ. ವಾಚ್ ಇಟ್ ಇನ್ ದ ಥಿಯೇಟರ್ ಗೈಸ್. ಸೊ ದಿಸ್ ಈಸ್ ದ ಫಿಲಿಮ್, ಓಕೆ. ಸೊ ಇದು KFI ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಮೂವಿಯಾಗಿ ಬಂದಿದ್ದು ಅಷ್ಟೇ, ಓಕೆ. ಸೊ 99 ರೇಟಿಂಗ್ ಎಲ್ಲ ಯಾರೂ ಕೊಟ್ಟಿಲ್ಲ ಬುಕ್ ಮೈ ಶೋದಲ್ಲಿ. ಸೊ ಈ ಮೂವಿಗೆ 99 ರೇಟಿಂಗ್ ಇದೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮೂವಿ. ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರೂ ಇದನ್ನು ತಲೆ ಮೇಲೆ ಎತ್ತಿಟ್ಕೊಂಡಿದ್ದಾರೆ. ಬಿಕಾಸ್ ನೋ ಹೇಟರ್ಸ್ ಫಾರ್ ಕಾಂತಾರ. ಕಾಂತಾರ ಇಸ್ ದ ಬೆಸ್ಟ್ ಮೂವಿ ಸೋ ಫಾರ್ ನಾನು ಕನ್ನಡದಲ್ಲಿ ನೋಡಿರೋದ್ರಿಂದ. ಸೊ ನಾನು ಕನ್ನಡದಲ್ಲಿ ಜಾಸ್ತಿ ಅಷ್ಟು ಮೂವೀಸ್ನ ನೋಡಿಲ್ಲ, ಬಟ್ ಸೊ ದಿಸ್ ಈಸ್ ದಿ ಎಪಿಕ್ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ. ಸೊ ಇದು ನನ್ನ ಒಂದು ಒಪಿನಿಯನ್. ನೀವು ಆಲ್ರೆಡಿ ಮೂವಿ ನೋಡಿರ್ತೀರ, ಜಾಸ್ತಿ ಜನ ನೋಡಿರ್ತೀರ, ನಾನೇ ಲೇಟ್ ಅಂದ್ಕೊಂಡಿದ್ದೆ. ಬಟ್ ಈ ವಿಡಿಯೋನ ಯಾರಾದರೂ ಕಾಂತಾರ ಮೂವಿ ನೋಡಿಲ್ಲ ಅಂದರೆ ಹೋಗಿ ನೋಡ್ರು ಅಂತ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಅಂಟಿಲ್ ದೆನ್ ಸಿ ಯು ಬೈ, ಟೇಕ್ ಕೇರ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಬೈ.